ಅಲ್ಲ ಅದು ಅವ್ರ ಪಕ್ಷಕ್ಕೆ ಸೇರಿದ ನಾನೇನ್ ಮಾಡಕ್ಕಾಯ್ತು ನಿಮ್ಮ ದಾಖಲೆ ನೀವು ಬಿಟ್ಟರೆ ಅದು ನೋಡೋಣಂತ ಇನ್ನೂ ಟೈಮ್ ಇದೆಯಲ್ಲ ಬ್ರದರ್ ಪಾಪ ಹರಿಶ್ಚಂದ್ರ ಅಂತ ಹೇಳ್ತಾವ್ರಲ್ವ ಪಾಪ ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಕೊಡಿ ಕರಪ್ಷನ್ಗೆ ಅವಕಾಶ ಕೊಡಬಾರ್ದು ಇದೆಲ್ಲ ಪಾಪ ಅವ್ರು ನೆನೆ ಹೇಳಿ ಕಳಿಸೋರಲ್ಲ ಅಡ್ವೈಸ್ ಮಾಡಿ ಕಳಿಸೋರಲ್ಲ ಆ ಅಡ್ವೈಸ್ ಆದಮೇಲೂ ಪಾಪ ಅಲ್ಲಿ ಬಂದು ನೆನ್ನೆ ತಾನೇ ನಡೆದೈತಾರ ಪರ್ಸೆಂಟೇಜ್ ಅದು ಕ್ಯಾಸೆಟ್ ಕೊಟ್ಟಿದ್ರೆ ನಾನು ಹೇಳಿ ಕೊಡಲಿ ಯಾವ ಅಧಿಕಾರಿ ಹೋಗಿದ್ದು ಅವ್ರ ಮನೆಗೆ ಏನು ಡೈರೆಕ್ಷನ್ ಕೊಟ್ಟು ಕಳಿಸಿದ್ದೀರಿ ಅಧಿಕಾರಿಗೆ ಹೇಳ್ತಾ ಇದ್ದೀನಲ್ಲ ನಾನು ಯಾಕೆ 700 ಕೋಟಿ ದುಡ್ಡು ಇಟ್ಕೊಂಡು ಕೂತಿದ್ದೀರಿ ಇನ್ನು ಎಲ್ ಓ ಸಿ ಕೊಡಬೇಕಾದ ದುಡ್ಡನ್ನ ಅದು ಹಿಂದಿನ ಸರ್ಕಾರದಲ್ಲಿ ರಿಲೀಸ್ ಆಗಿರೋ ದುಡ್ಡು ಯಾಕೆ ಇಟ್ಕೊಂಡು ಕೂತಿದ್ದೀರಿ ಆಗಿದ್ರೆ ಇಷ್ಟು ದಿವಸ ಬೇಕಾ ಅವ್ರ ನೆಟ್ಗಿದ್ದೀರಿ ಇವೆಲ್ಲ ಯಾಕಾಗದ್ ನಡೀರಿ ಬನ್ನಿ ಅವ್ರು ಸರಿಯಾಗಿದ್ದು ಯಾಕೆ ಇವೆಲ್ಲ ಅದನ್ನೇ ಹೇಳಿದ್ದು ಯಾರ್ಯಾರಿದ್ರು ಅಂತಕ್ಕಂಥದ್ದನ್ನ ಹೇಳಿ ಅಂತ ಹೇಳ್ತಾ ಇರೋದು ಅವ್ರಿಗೇನು ಕೆಲಸ ಇತ್ತಲ್ಲಿ ಅಂತ ಹೇಳ್ತಾ ಇದ್ದೀನಲ್ಲ ಯಾರಿದ್ರು ಅಂತ ಅವ್ರನ್ನೇ ಕೇಳಿ ಯಾತಿಗೆ ಗಲಾಟೆ ಶುರುವಾಯಿತು ಯಾರು ಲಿಸ್ಟ್ ಅಪ್ರೂವ್ ಆಗಿದ್ದು ಮತ್ತು ಅಪ್ರೂವ್ ಆಗಿದ್ದು ಲಿಸ್ಟ್ ಯಾಕೆ ಸ್ಟಾಪ್ ಆಯಿತು ಎಲ್ಲ ಅವ್ರ ಹತ್ರನೇ ಇದೆಯಲ್ಲ ಡಾಕ್ಯುಮೆಂಟ್ ನಾನು ಹೇಳಬೇಕು ಏನೋ ಡೆಲ್ಲಿ ಮಟ್ಟದವ್ರಿಗೆ ಏನೋ ಹೋಗಿದ್ದಾರೆ ಎಮ್ ಎಲ್ ಎಗಳ ಬೇರೆ 35 ಜನ ಪತ್ರ ಬರೆದ್ರಲ್ಲ ನಾನು ಬರ್ಸಿದ್ದೆ ಎಮ್ ಎಲ್ ಎಗಳ ಕೈಯಲ್ಲಿ 35 ಜನ ಎಮ್ ಎಲ್ಗಳು ಪತ್ರ ಯಾಕೆ ಬರೆದ್ರು ಬರೆದಿದ್ದೀವಿ ಅಂತ ಬೇರೆ ಯಾರು ಮೊದಲು ಹೇಳಿದ್ರು ನಕಲಿ ಪತ್ರ ಅಂದರು ಅಲ್ವೇ ನಕಲಿ ಪತ್ರ ಅದು ಸುಳ್ಳು ಅಂದರು ಆಮೇಲೆ ಅವರವರೇ ಹೇಳ್ತಾ ಹೋದ್ರು ಇಲ್ಲ ನಾನು ಸೈನ್ ಹಾಕಿದ್ದೀನಿ ಅಂತಾರೆ ಯಾಕೆ ಬರೆದ್ರು 35 ಜನ ಪತ್ರಕ್ಕೆ ಸೈನ್ ಹಾಕಿದ್ರು ಆಮೇಲೆ ಅದು ಎಂಥದ್ದು ಕೋಆರ್ಡಿನೇಷನ್ ಕಮಿಟಿ ಬೇರೆ ಆಗಬೇಕು ಅಂತ ಏನು ಅವರೇ ಡಿಮ್ಯಾಂಡ್ ಇಟ್ಕೊಂಡು ಕೂತವರಲ್ಲ ಎಮ್ ಎಲ್ ಎಗಳು ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರೋದು ಒಂದೇ ಅವ್ರಿಗೆ ಗೊತ್ತಿರೋದೇ ಒಂದು ಬನ್ನಿ ಬಂದಾಗೆಲ್ಲ ಹೊರಗಡೆ ಬಂದು ಜನ ಮಾತಾಡ್ತಾರೆ ನಾನು ಹೇಳ್ತಾ ಇರೋದಲ್ಲ ಜನ ಹೇಳ್ತಾ ಇದ್ದಾರೆ YSD ಅಂದರೆ ಯಾರು ಅಂತ ಆ YSD ಹೆಸರಲ್ಲಿ ಇನ್ನೆಷ್ಟು ಜನ ಉಟ್ಕೊಂಡು ಅವ್ರು ಎಷ್ಟು ಕಲೆಕ್ಟ್ ಮಾಡ್ತಾರೋ ಆ YSD ತಗೊಂಡು ಎಷ್ಟು ಕೊಟ್ಟು ಇನ್ನು ಉಳಿದಿದ್ದು ಅವ್ರು ಇಟ್ಕೊತಾವ್ರು ದೇವರೇ ಕಾಪಾಡಬೇಕಿಲ್ಲ ಬ್ರದರ್ ನಾನು ಹೊರದೇಶದಲ್ಲಿದ್ದರು ಪ್ರತಿನಿತ್ಯದ ಘಟನೆಗಳ ಬಗ್ಗೆ ನನ್ನ ಗಮನ ಎಲ್ಲ ಕರ್ನಾಟಕ ಕಡೆನೇ ಇದೆ ನಾನು ಹೊರದೇಶದಲ್ಲಿದ್ದಾಗಲೂ ಘಟನೆಗಳು ಕರ್ನಾಟಕದಲ್ಲಿ ಏನು ನಡೀತಿದೆ ತಿಳ್ಕೊಳ್ಳಿಕ್ಕೆ ನನಗೆ ಪ್ರಯತ್ನ ಪಡ್ತಿರ್ತೀನಿ ವಿಷಯಗಳು ತಿಳ್ಕೋಬೇಕಲ್ಲ ಅದರಿಂದ ಇವತ್ತು ನಾನು ನಾಡಿನ ಜನತೆಗೂ ಹೇಳೋದು ಯಾವುದೋ ಒಂದು ಚಪಲಿಕ್ಕೆ ನಾನು ಈ ಒಂದು ವಿಷಯಗಳು ಪ್ರಸ್ತಾಪ ಮಾಡ್ತಿಲ್ಲ ಇರತಕ್ಕಂಥ ವಾಸ್ತವಾಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ವಾಸ್ತವಾಂಶನ ಏನೇನು ನಡೀತಾ ಇದೆ ಜನ ಇವತ್ತು ಅವರಲ್ಲಿ ಒಂದು ಜಾಗೃತಿ ಮೂಡದೇ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ ಮೂಡುತ್ತೆ ಜಾಗೃತಿ ಯಾಕೆಂದ್ರೆ ಅಧಿಕಾರಿಗಳೇ ಸಾಕೀಗ ಯಾರಿದ್ರಲ್ಲಿ ಪೆಟ್ಟಿಂದು ಈಗ ಹಿಂಸೆ ಪಡ್ತಾವ್ರಲ್ಲ ಅವರೇ ಕಮ್ಯುನಿಕೇಟರ್ಸ್ ಇಲ್ಲಿ ನಮಗಿಂತ ಹೆಚ್ಚಾಗಿ ಈ ದಂಧೆನಲ್ಲಿ ಭಾಗವಹಿಸ್ತಿಕ್ಕ ಇರ್ತಕ್ಕಂಥ ಅಧಿಕಾರಿಗಳೇ ಅವರಲ್ಲ ಅವರುಗಳೇ ಜನಗಳ ಮುಂದೆ ಹೇಳ್ತಾರೆ ಈಗ ಬೇರೆ ಯಾವುದೋ ಬೇಡ ಯಾವ ದುರ್ಗತಿಗೆ ನಾವು ಬಂದೋ ನಮ್ಮವೇ ಯಾವ ಪೊಲೀಸ್ನವ 4 ಜನ ಹೋಗಿ ಕೇರಳದಲ್ಲಿ ಪೊಲೀಸ್ನವೇ ಅರೆಸ್ಟ್ ಆಯ್ತವೆ ಅಂದರೆ ಅಲ್ಲಿಗೆ ಅಡ್ಮಿನಿಸ್ಟ್ರೇಷನ್ ಎಲ್ಲಿಗೆ ತಂದ್ರಿ ಸಿದ್ದರಾಮಯ್ಯನವರೇ ಇನ್ನೇನಂತ ಹೇಳ್ತೀರಿ ವಸೂಲಿ ಮಾಡಬೇಕಲ್ಲ ಪಾಪ ಕೊಟ್ಟಿರೋದನ್ನ ಕೇರಳದಲ್ಲಿ ಹೋಗಿ ಅರೆಸ್ಟ್ ಆಗಿ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಗೌರವ ಎಲ್ಲಿಗೆ ತಂದ್ರಿ ನಾಚಿಕೆ ಆಗೋದಿಲ್ವ ನಿಮಗೆ ಇವ್ರ ಕಾಲದಲ್ಲೇ ಅಲ್ವಾ ಮೈಸೂರು ರೋಡಲ್ಲಿ ಮೈಸೂರು ಹತ್ರ ಯಾವನ ಕೇರಳ ಚಿಂದು ವ್ಯಾಪಾರಿ ಬಸ್ ಲೂಟಿ ದರೋಡೆ ಮಾಡಿದ್ದು ಇದೇ ಪೊಲೀಸ್ ಅಧಿಕಾರಿಗಳು ತಾನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗಲೇ ಕೊನೆಗೆ ಅದು ಎಷ್ಟು ದುಡ್ಡು ದರೋಡೆ ಆಯಿತು ಕೊನೆಗೆ ಆ ದುಡ್ಡಲ್ಲಿ ಎಷ್ಟು ಸೈಫನ್ ಆಯಿತು ಅದೊಂದು ಇತಿಹಾಸ ಇಲ್ವಾ
ಕೇರಳದಲ್ಲೂ ಹೋಗಿ ಮುಖಕ್ಕೆ ಮಂಗಾರ್ತೆ ಮಾಡಿಸ್ಕೊಂಡು ಬಂದವೆ ಈ ರೀತಿ ಅಡ್ಮಿನಿಸ್ಟ್ರೇಷನ್ ಇಟ್ಕೊಂಡಿದ್ದೀರಿ ನೀವು ದೇಶಕ್ಕೆ ಕರ್ನಾಟಕ ಮಾಡ್ತೀರಾ